ನಮಸ್ತೆ ಕರ್ನಾಟಕಕ್ಕೆ ಮತ್ತೊಮ್ಮೆ ಸ್ವಾಗತ. ಶೈಕ್ಷಣಿಕ ಚಟುವಟಿಕೆಯಲ್ಲಿ ಸದಾ ವಿಭಿನ್ನವಾಗಿ ನಿಲ್ಲುತ್ತೆ ಹುಬ್ಬಳ್ಳಿಯ ಸೇಂಟ್ ಆಂಥೋನಿ ಪಬ್ಲಿಕ್ ಶಾಲೆ. ಕರೋನಾ ಲಾಕ್ ನಡುವೆಯೂ ವಿದ್ಯಾರ್ಥಿಗಳ ಕಲಿಕೆಗೆ ತಾಪತ್ರಯ ಆಗದ ಹಾಗೆ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಲಾಗಿದೆ. ಅದರಿಂದ ಮಕ್ಕಳು ಮನೆಯಲ್ಲೇ ಕೂತು ಪಾಠ ಕೇಳಿದ್ರೂ ಶಾಲೆಯ ವಾತಾವರಣಕ್ಕಿಂತ ಭಿನ್ನ ಅನ್ನಿಸೋದೇ ಇಲ್ಲ. ಮಾದರಿಯಾದ ಸೇಂಟ್ ಆಂಥೋನಿ ಪಬ್ಲಿಕ್ ಶಾಲೆ ಆನ್ಲೈನ್ ಶಿಕ್ಷಣದಲ್ಲಿ ಆಡಳಿತ ಮಂಡಳಿ ಯಶಸ್ಸು. ಕೊರೋನಾ ಭೀತಿ ನಡುವೆಯೂ ಮಕ್ಕಳ ಕಲಿಕೆಗೆ ತೊಂದರೆ ಆಗಬಾರದು ಅನ್ನೋ ಕಳಕಳಿ. ಇದಕ್ಕಾಗಿ ಹುಬ್ಬಳ್ಳಿಯ ಸೇಂಟ್ ಆಂಥೋನಿ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿ ಹಗಲಿರುಳು ಶ್ರಮಿಸ್ತಾ ಇದೆ. ವಿನೂತನ ಪ್ರಯೋಗದಲ್ಲಿ ಯಶಸ್ಸು ಕಂಡಿದ್ದು ಆಗ್ಮೆಂಟೆಡ್ ರಿಯಾಲಿಟಿ, ಲೈಟ್ ಬೋರ್ಡ್ ಟೆಕ್ನಾಲಜಿ ಹಾಗೂ 3D ತಂತ್ರಜ್ಞಾನ ಬಳಸಿಕೊಂಡು ಆನ್ಲೈನ್ ಶಿಕ್ಷಣಕ್ಕೆ ಮುಂದಾಗಿದೆ. ಈ ದಿಶೆಯಲ್ಲಿ ಅದ್ಭುತ ಯಶಸ್ಸು ಕಂಡ ರಾಜ್ಯದ ಮೊದಲ ಶಾಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿದ್ಯಾನಗರದ ಸಿದ್ದೇಶ್ವರ ಪಾರ್ಕ್ನಲ್ಲಿರುವ ಈ ಶಾಲೆ ಕಳೆದ 30 ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ. 3D ತಂತ್ರಜ್ಞಾನ ಬಳಸಿ ಪ್ರತಿದಿನವೂ ವಿಷಯಕ್ಕೆ ಅನುಸಾರವಾಗಿ ಶಿಕ್ಷಕರು ಪರಿಣಾಮಕಾರಿಯಾಗಿ ಬೋಧಿಸುತ್ತಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿನ ಕಲಿಕಾ ಆತಂಕದ ಭಯ ದೂರ ಮಾಡುತ್ತಿದ್ದಾರೆ. ಆನ್ಲೈನ್ ಆನ್ಲೈನ್ ಟೀಚಿಂಗ್ ನಾವು ಅದನ್ನ ಮೋರ್ ಎಫೆಕ್ಟಿವ್ ಮಾಡ್ಲಿಕ್ಕೋಸ್ಕರ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತೆ ಲೈಟ್ ಬೋರ್ಡ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದೀವಿ ಸೇಂಟ್ ಆಂಥೋನಿಸ್ ಪಬ್ಲಿಕ್ ಸ್ಕೂಲ್ ಅಲ್ಲಿ. ಇದು ಆಗ್ಮೆಂಟೆಡ್ ರಿಯಾಲಿಟಿ ವಾಟ್ ಇಸ್ ಇಟ್ ಅಂದ್ರೆ ಇಟ್ಸ್ ಅನ್ ಇಂಟರಾಕ್ಟಿವ್ ಎಕ್ಸ್ಪೀರಿಯನ್ಸ್ ಆಫ್ ಅ ರಿಯಲ್ ವರ್ಲ್ಡ್ ಎನ್ವೈರನ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ವಿ ಯೂಸ್ ದ ರಿಯಲ್ ವರ್ಲ್ಡ್, ಐ ಮೀನ್ ಇನ್ ದ ಸೆನ್ಸ್ ದ ಟೀಚರ್ ಇಸ್ ಆಲ್ಸೋ ದೇರ್ ಅಂಡ್ ದೇರ್ ಇಸ್ ಆಲ್ಸೋ ವರ್ಚುವಲ್ ವರ್ಲ್ಡ್. ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಹ್ಯಾಸ್ ಟು ಇಟ್ಸ್ ರೈಟ್ ನೆಕ್ಸ್ಟ್ ಟು ದ ಟೀಚರ್. ಒಂದು ಎಲಿಫೆಂಟ್ ಬಗ್ಗೆ ಹೇಳಬೇಕು, ಹಾರ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಟೀಚರ್ ಪಕ್ಕನೆ ಅದು ಆಬ್ಜೆಕ್ಟ್ ಇರ್ತದೆ. ಸೊ ಸ್ಟೂಡೆಂಟ್ಸ್ ನೋಡ್ತಾ ಅದು ದೇ ಕ್ಯಾನ್ ಆಕ್ಚುಲಿ ಸೀ ದ ರಿಯಲ್ ಆಬ್ಜೆಕ್ಟ್. ಇನ್ನು ಆಗ್ಮೆಂಟೆಡ್ ರಿಯಾಲಿಟಿ ಟೆಕ್ನಾಲಜಿ ಮೂಲಕ ವಿದ್ಯಾರ್ಥಿಗಳಿಗೆ ವಿಷಯ ಹಾಗೂ ಮಾಹಿತಿಯನ್ನ ಶಿಕ್ಷಕರು ವಿಡಿಯೋ ಮೂಲಕ ಪರಿಣಾಮಕಾರಿಯಾಗಿ ತಿಳಿಸುತ್ತಿದ್ದಾರೆ. ಉದಾಹರಣೆಗೆ ಆನೆ ಬಗ್ಗೆ ಪಾಠ ಮಾಡುವಾಗ ಆ ಚಿತ್ರ ತೋರಿಸಿ ಮಾಹಿತಿ ನೀಡುವುದು, ಹೀಗೆ ಪ್ರತಿ ವಿಷಯಕ್ಕೆ ಸಂಬಂಧಿತ ವಸ್ತುಗಳನ್ನ ಬಳಸಿಕೊಂಡು ರಿಯಾಲಿಟಿ ಮೂಲಕ ಪಾಠ ಮಾಡಲಾಗ್ತಿದೆ. ವಿದ್ಯಾರ್ಥಿಗಳಿಗೆ ಕೊಠಡಿಯಲ್ಲಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೋ ಅದೇ ರೀತಿ ಲೈಟ್ ಬೋರ್ಡ್ ಟೆಕ್ನಾಲಜಿ ಬಳಸಿಕೊಂಡು ಶಿಕ್ಷಣ ನೀಡಲಾಗ್ತಿದೆ. ಇದು ಮಕ್ಕಳಲ್ಲಿ ಕಲಿಕೆಯ ಉತ್ಸಾಹ ಹೆಚ್ಚಿಸುವಂತೆ ಮಾಡ್ತಾ ಇದೆ. ಹುಡುಗರು ಆನ್ಲೈನ್ ಇದ್ದಾರೆ, ಏನಾದರೂ ಒಂದು ಇಂಟ್ರಾಕ್ಟಿವ್ ಮಾಡಬೇಕು ಅಂತ ನಮ್ಮ ವೈಸ್ ಚೇರ್ಮನ್ ಸರ್ ಕಿರಣ್ ಸರ್ ಸರ್ ಅವರು ನನಗೆ ಒಂದು ದಿನ ಕರೆದ್ರು, ಸರ್ ಈ ಥರ ಮಾಡಬೇಕಿದೆ, ಸರ್ ನಿಮ್ಮ IT ಸಪೋರ್ಟ್ ಬೇಕು, ಯಾವ ಥರ ಮಾಡೋಣ ಅಂತ ಕೇಳಿದರು. ಸರ್ ಸರ್ ಹೇಳಿದರು, ಸ್ವಲ್ಪ ಕಾನ್ಸೆಪ್ಟ್ ಹೇಳಿದರು, ಯಾರ 3D ಬಗ್ಗೆ ಇನ್ವೆನ್ಷನ್ ಮಾಡ್ಬೇಕಂತೇಳಿ 3D ಕಾನ್ಸೆಪ್ಟ್ ತೊಗೊಂಡ್ವಿ. 3D ಕಾನ್ಸೆಪ್ಟ್ ಒಳಗೆ ರಿಸರ್ಚ್ ಮಾಡ್ತಾ ಇಬ್ಬರು ಕೂತು ರಿಸರ್ಚ್ ಮಾಡ್ತಾ ಹೋದ್ವಿ. ಸೊ ಡಿಸ್ಕಷನ್ ಮಾಡ್ತಾ ಆಮೇಲೆ IT ಟೀಮ್ ತೊಗೊಂಡು ಅದ್ರ ನಿಂತ್ರ ಕೆಲಸ ತೊಗೊಂಡು. ಸೊ ಇದು ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಆಟ್ ದ ಫೈನಲ್ ಸ್ಟೇಜ್ ಏನಾಗಿದೆ ಅಂದರೆ ನಮಗೆ ಆರ್ಗ್ಯುಮೆಂಟೆಡ್ ರಿಯಾಲಿಟಿಗೆ ಬಂತು. ಇದು ಯಾಕಂದ್ರೆ ರಾಜ್ಯದಲ್ಲಿ ಮೊದಲೇ ಬಾರಿ ಆಗ್ಬೇಕಂದ್ರೆ ಇದನ್ನು ಬಹಳಷ್ಟು ನಮಗೆ ಸಮಯ ತೊಗೊಂತು. ಒಟ್ಟಾರೆ ಆನ್ಲೈನ್ ಶಿಕ್ಷಣದ ಹೆಸರಲ್ಲಿ ಕೆಲ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವ ಲಾಬಿ ಮಧ್ಯೆಯೂ ಹುಬ್ಬಳ್ಳಿಯ ಸೇಂಟ್ ಆಂಥೋನಿ ಪಬ್ಲಿಕ್ ಶಾಲೆಯ ಪ್ರಯತ್ನ ಮಾದರಿಯಾಗಿದೆ. ತಂತ್ರಜ್ಞಾನಕ್ಕೆ ಹೆಚ್ಚಿನ ಹಣ ಪಡೆಯದೆ ಉಚಿತವಾಗಿ ಮಕ್ಕಳಿಗೆ ವೈವಿಧ್ಯಮಯ ಶಿಕ್ಷಣ ನೀಡ್ತಾ ಇದೆ. ಈ ಮೂಲಕ ಮಕ್ಕಳ ಜೊತೆ ಪಾಲಕರ ಮೆಚ್ಚುಗೆ ಗಳಿಸಿ ಶೈಕ್ಷಣಿಕ ವೃತ್ತಿಪರತೆ ಮೆರಿತಾ ಇರೋದು ಹೆಮ್ಮೆಯೇ ಸರಿ. ಹರ್ಷಾ ಕುಲಕರ್ಣಿ, ದಿಗ್ವಿಜಯ ನ್ಯೂಸ್, ಹುಬ್ಬಳ್ಳಿ.